ಮಿಮ್ಸ್ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಿಸಿಟ್ ಮಾಡಿದ್ದಾರೆ. ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಶರಣ್ ಪ್ರಕಾಶ್ ಪಾಟೀಲ್ಗೆ ಶಾಸಕ ರವಿಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಿಮ್ಸ್ ಅವ್ಯವಸ್ಥೆ ಬಗ್ಗೆ ಸಚಿವರಿಗೆ ಸಾರ್ವಜನಿಕರು ದೂರು ಕೊಟ್ಟರು. ಇದೇ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅವ್ಯವಸ್ಥೆ ಇದೆ ಅಂತ ವಾರ್ಡ್ಗಳಿಗೆ ಭೇಟಿ ನೀಡ್ತಾ ಇದ್ದಂತೆ ಸಾರ್ವಜನಿಕರು ಸಾಕಷ್ಟು ದೂರುಗಳನ್ನು, ಅಹವಾಲುಗಳನ್ನು ಹೇಳಿದ್ರು. ಮಿಮ್ಸ್ ಅವ್ಯವಸ್ಥೆ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು, ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಸಾರ್ವಜನಿಕರು. ಬಳಿಕ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರು ಸಚಿವರು. ಇದೇ ವೇಳೆ ಸರಿಯಾದ ವ್ಯವಸ್ಥೆ ಕಲ್ಪಿಸುವಂತೆ ಆಡಳಿತ ಮಂಡಳಿ ಹಾಗೂ ವೈದ್ಯರನ್ನ ತರಾಟೆ ತೆಗೆದುಕೊಂಡರು ಸಚಿವರು. ಇಲ್ಲಿ ವಿಶೇಷವಾಗಿ ಇಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ. ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸ್ಥಳದ ಕೊರತೆ ಇರೋದ್ರಿಂದ ಇಲ್ಲಿ ನಾವು ವಿಶೇಷವಾಗಿ ಈಗ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಮೊದಲನೇ ಆದ್ಯತೆ ಇದೆ. ಭಾಳ ದಿವಸಗಳಿಂದ ಇದು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಪ್ರಾರಂಭ ಮಾಡಿದ್ವಿ, ನಾನೇ ಸಚಿವನಾಗಿದ್ದಾಗಲೂ ಕೂಡ. ಆದರೆ ಕಳೆದ 4-5 ವರ್ಷದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ಜಾಸ್ತಿ ಪ್ರಗತಿ ಸಿಗಲಿಲ್ಲ. ಹಾಗಾಗಿ ಈಗ ನಾನು ಬಂದ ಮೇಲೆ ಇದನ್ನು ಸಪ್ರೇಟಾಗಿ ರಿವ್ಯೂ ಮಾಡಿ ಆ ಕ್ಯಾನ್ಸರ್ ಆಸ್ಪತ್ರೆಗೆ ಶೀಘ್ರದಲ್ಲೇ ನಾವು ಅದನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಎಲ್ಲೆಲ್ಲಿ ಅದು ಸ್ಟಾಪ್ ಆಗಿತ್ತು, ಅದು ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು, ಅದೆಲ್ಲವನ್ನು ಈಗ ಮತ್ತೆ ಪುನರ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೊಂದು ಟೈಮ್ ಫ್ರೇಮ್ನು ಫಿಕ್ಸ್ ಮಾಡಿದ್ದೀನಿ ನಾನು. ಇಷ್ಟು ದಿವಸದಲ್ಲಿ 3 ತಿಂಗಳಲ್ಲಿ ಅದನ್ನು ಪ್ರಾರಂಭಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ವಿಶೇಷವಾಗಿ ಇಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ. ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸ್ಥಳದ ಕೊರತೆ ಇರೋದ್ರಿಂದ ಇಲ್ಲಿ ನಾವು ವಿಶೇಷವಾಗಿ ಈಗ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಮೊದಲನೇ ಆದ್ಯತೆ ಇದೆ. ಭಾಳ ದಿವಸಗಳಿಂದ ಇದು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.